ನಮಸ್ಕಾರ ವೀಕ್ಷಕರೆ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಜ್ಯ ಸಹಕಾರ ಮಹಾಮಂಡಲದಿಂದ ತುಮಕೂರಿನಲ್ಲಿ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರಿಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸಹಕಾರ ಮಹಾಮಂಡಳವು ತುಮಕೂರಿನ ಸಿದ್ಧಗಂಗಾ ಪ್ರೌಢಶಾಲೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಮಹಾಮಂಡಳ ನಿರ್ದೇಶಕ ಟಿಎಸ್ ನಿರಂಜನ್ ಉದ್ಘಾಟಿಸಿದರು. ಇನ್ನು ಪಟ್ಟಣ ಸಹಕಾರ ಬ್ಯಾಂಕ್ ಅಧಿಕಾರ ವರ್ಗದವರು ಕಾರ್ಯಾಗಾರದ ಪ್ರಯೋಜನ ಪಡೆಯಲು ತಿಳಿಸಿದರು. ರಾಷ್ಟ್ರೀಯ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿರ್ದೇಶಕ ಟಿಎಂಸಿಸಿ ಅಧ್ಯಕ್ಷ ಡಾ ಎನ್ಎಸ್ ಜೈಕುಮಾರ್ ಮಾತನಾಡಿ, ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸುವ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಈ ಹಣದ ಬೆಳವಣಿಗೆ ರಕ್ಷಣೆಯ ಹೊಣೆಗಾರಿಕೆ ಇರುತ್ತದೆ. ಆರ್ಬಿಐ ಮಾರ್ಗಸೂಚಿಗಳನ್ನು ಅನುಸರಿಸಿ ಶಿಸ್ತಿನಿಂದ ವ್ಯವಹಾರ ನಿರ್ವಹಿಸಿದರೆ ಬ್ಯಾಂಕ್ಗಳು ಯಶಸ್ವಿಯಾಗಿ ಮುನ್ನಡೆಯುತ್ತವೆ ಎಂದರು. ಕಾಂಕ್ರೀಟ್ ಅಂತಂದ್ರೆ ನಮ್ಮನ್ನ ಡೆಪಾಸಿಟ್ ಕೊಟ್ಟು ಏನು ಜನ ನಮ್ಮನ್ನ ನಂಬಿ ಡೆಪಾಸಿಟ್ ಇಟ್ಟಿರ್ತಾರೆ, ನಾವು ಪಿಲ್ಲರ್ಸ್ ಏನನ್ನ ಶೇಕ್ ಆಯ್ತು ಅಂತಂದ್ರೆ ಆ ಕಾಂಕ್ರೀಟ್ ರೂಫ್ ಇದ್ದೋಗಿ ಬಹಳಷ್ಟು ತೊಂದರೆ ಅನುಭವಿಸ್ತದೆ. ಆದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಪ್ರಾಮಾಣಿಕವಾಗಿ ನಾವು ಜನಗಳ ದುಡ್ಡನ್ನ ಯಾವ ರೀತಿ ಜೋಪಾನ ಮಾಡೋದು, ನಾವು ಇರ್ಬೋದು ಮ್ಯಾನೇಜ್ಮೆಂಟ್ನಲ್ಲಿ, ಬಟ್ ವಿ ಆರ್ ಓನ್ಲಿ ಅಡ್ಮಿನಿಸ್ಟ್ರೇಟರ್ ಫಾರ್ ದಿ ಪಬ್ಲಿಕ್ ಮನಿ, ಅಡ್ಮಿನಿಸ್ಟ್ರೇಟರ್ಸ್ ನಾವು. ಅದೇ ಆ ಮನಿನ ಮಾನಿಟರ್ ಮಾಡೋದಕ್ಕೆ ನಾವು ಅಡ್ಮಿನಿಸ್ಟ್ರೇಟರ್ಸ್, ಅದನ್ನು ಮ್ಯಾನೇಜ್ಮೆಂಟ್ನವರು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ನಾನು ಅಧ್ಯಕ್ಷ ಆಗಿದ ತಕ್ಷಣ, ಉಪಾಧ್ಯಕ್ಷ ನಿರ್ದೇಶಕರಾಗಿದ್ದ ತಕ್ಷಣ. ಇನ್ನು ಸಹಕಾರ ಮಹಾಮಂಡಳ ಸಿಇಒ ಪುಂಡಲಿಕ್ ಎನ್ ಕೆರೂರು, ವೀರಶೈವ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಕೆಜೆ ರುದ್ರಪ್ಪ, ಉಪಾಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ಗೋವಿಂದರಾಜು, ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಬಲಶ್ಯಾಮ್ ಸಿಂಗ್, ಸಿದ್ಧಗಂಗಾ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ರುದ್ರೇಶ್ ಮತ್ತಿತರರು ಭಾಗವಹಿಸಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಇದುವರೆಗೆ ವಿದ್ಯುತ್ ಕಾಣದ 18 ಮನೆಗಳಿಗೆ ವಿದ್ಯುತ್ ಭಾಗ್ಯ. ಅಕ್ರಮವಾಗಿ ಮುಚ್ಚಿಹೋದ ನಕಾಶ ರಸ್ತೆಗಳು ಮುಕ್ತ. ಹೀಗೆ ಸಾರ್ವಜನಿಕರ 10 ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಪಾವಗಡದಲ್ಲಿ ಆದೇಶಿಸಿದ್ದಾರೆ. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಜಿಲ್ಲೆಯ ಪಾವಗಡದ ಕಸಬಾ ಹೋಬಳಿಯ ಗುಮ್ಮಘಟ್ಟ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸ್ಥಳೀಯರ ಕುಂದುಕೊರತೆಗಳನ್ನು ಸಮಾಧಾನದಿಂದ ಆಲಿಸುತ್ತಾ ಸ್ಥಳದಲ್ಲಿಯೇ ಬಗೆಹರಿಸಬಹುದಾದ ಹಲವು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡಿದರು. 18 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಎಂಬ ಅರ್ಜಿ ನೀಡಿದ 3-4 ದಿನಗಳಲ್ಲಿ ಆ 18 ಮನೆಗಳಿಗೂ ವಿದ್ಯುತ್ ಸಂಪರ್ಕ ಒದಗಿಸುವಂತೆ ಬೆಸ್ಕಾಂ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಸೂಚನೆ ನೀಡಿದರು. ನಕಾಶೆ ರಸ್ತೆ ಒತ್ತುವರಿ ಬಗ್ಗೆ ಬಂದಿದ್ದ 4 ಪ್ರಕರಣಗಳನ್ನು ಒಂದೇ ವಾರದಲ್ಲಿ ಬಗೆಹರಿಸಲು ತಹಶೀಲ್ದಾರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶಿಸಿದರು. ಇತ್ತೀಚೆಗೆ 1.5 ವರ್ಷದಲ್ಲಿ ಸುಮಾರು 2 ಲಕ್ಷದಷ್ಟು ಪೈಕಿ ಪಹಣಿಗಳಿದ್ದವು. ಅವುಗಳನ್ನು ಕಡಿಮೆಗೊಳಿಸಿ ಈಗ ಕೇವಲ 200ರಷ್ಟು ಮಾತ್ರ ಉಳಿದಿವೆ. ಪಾವಗಡದಲ್ಲಿ 1 ಮಾತ್ರ ಉಳಿದಿದೆ ಎಂದು ವಿವರಿಸಿದರು. ತಾಲೂಕಿನ ವಿವಿಧ ಕಡೆ ಬಹಳಷ್ಟು ಮನೆಗಳಿಗೆ ಜಿಪಿಎಸ್ ಮಾಡಿ ಸಹ ಇಂದಿಗೂ ಹಣ ಬಿಡುಗಡೆಯಾಗಿಲ್ಲ. ತಾಲೂಕಿನ ಪಿಡಿಒಗಳ ಬಗ್ಗೆ ಹಲವು ಬಾರಿ ಸಿಎಸ್ ಅವರ ಗಮನಕ್ಕೆ ತಂದರೂ ಸಹ ಅವರ ಮೇಲೆ ಕರುಣೆ ತೋರಿಸುವ ಬದಲು ಕ್ರಮ ಕೈಗೊಳ್ಳಬೇಕು ಎಂದರು. ಈ ವೇಳೆ ಉಪಜಿಲ್ಲಾಧಿಕಾರಿ ಚನ್ನಬಸಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಕುಮಾರಿ, ಮಧುಗಿರಿ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಗೋಳ್, ತಹಶೀಲ್ದಾರ್ ವರದರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಚಿಂತಾಮಣಿ ತಾಲೂಕಿನ ಬೂರಗಮಾಕಲ ಹಳ್ಳಿಯ ಬಳಿ ಇರುವ ಮಾವು ಕೊಯ್ಲೋತ್ತರ ಕೇಂದ್ರದ ಕಚೇರಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಬರುವ ಸಬ್ಸಿಡಿ ಪ್ರೋತ್ಸಾಹ ಧನ ಸೌಲಭ್ಯಗಳನ್ನು ಲಾಟರಿ ಮುಖಾಂತರ ಅರ್ಹ ಫಲಾನುಭವಿಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಚಿಂತಾಮಣಿ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ 2022-23 ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸಲು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿ ಸಂರಕ್ಷಿತ ಬೇಸಾಯ ಮತ್ತು ಯಾಂತ್ರೀಕರಣ, ನೀರು ಸಂಗ್ರಹಣಾ ಘಟಕ, ಕೊಯ್ಲುತ್ತರ ನಿರ್ವಹಣೆ ಘಟಕಗಳು ಹಾಗೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನೀರು ಸಂಗ್ರಹಣಾ ಘಟಕ, ಕೊಯ್ಲುತ್ತರ ನಿರ್ವಹಣಾ ಘಟಕ, ಬೆಳೆ ಹಣ್ಣು ಹೊದಿಕೆ, ಮಾವು ಮೇಲಾವರಣ ನಿರ್ವಹಣೆ, ಸಂರಕ್ಷಿತ ಬೇಸಾಯ ಅಡಿ ಪಾಲಿಥಿನ್ ಶೀಟ್ ಅಥವಾ ಗಿಡ ಬದಲಾವಣೆ ಸಂಸ್ಕರಣೆ ಪ್ಯಾಕ್ ಹೌಸ್ ನಿರ್ಮಾಣಕ್ಕಾಗಿ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳನ್ನು ಲಾಟರಿ ಮೂಲಕ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಯಿತು ಎಂದರು.
ಎಂಜಿಗಳು ಜಾಸ್ತಿ ಇದ್ದಾವೆ. ಕೃಷಿ ಹೊಂಡ ಇರ್ಬೋದು, ಮತ್ತು ಸಮುದಾಯದ ಕೃಷಿ ಹೊಂಡ ಇರ್ಬೋದು, ಮಿನಿ ಟ್ರ್ಯಾಕ್ಟರ್ಸ್ ಇರ್ಬೋದು, ನೆರಳು ಪರ್ದೆ ಇರ್ಬೋದು, ಪ್ಯಾಕ್ ಹೌಸ್ ಇರ್ಬೋದು, ಆಲಿ ಹೌಸ್ ಇರ್ಬೋದು, ಎಲ್ಲ ಕೂಡ ಟಾರ್ಗೆಟ್ ಕಡಿಮೆ ಇದೆ, ಎಂಜಿಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಲಾಟ್ರಿ ಮೂಲಕ ನಾವು ಆಯ್ಕೆ ಮಾಡಿದ್ದೇವೆ. ಇದನ್ನು ಅನೇಕ ಸಾರಿ ಅಧಿವೇಶನದಲ್ಲಿ ಕೂಡ ಈ ರೀತಿ ನೀವು ಒಳ್ಳೊಳ್ಳೆ ಯೋಜನೆಗಳಲ್ಲಿ ಒಂದು ಎರಡು ಟಾರ್ಗೆಟ್ ಇದ್ದರೆ ಕೆಲಸ ಆಗುತ್ತೆ. ಸುಮಾರು ಒಂದು ಲಾಟ್ರಿ ಮೂಲಕ ಆಯ್ಕೆ ಮಾಡಬೇಕು ಅಂದಾಗ 100 ಜನ 200 ಜನ ಸೇರಿದ್ದಾರೆ. ಆದರೆ ಇದು ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದಾರೆ. ಇದನ್ನು ಹೆಚ್ಚು ಮಾಡಬೇಕು, ಗುರಿ ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಮುಂದಿನ ಸಾರಿ ನೋಡೋಣ ಅನ್ನುವಂಥದ್ದನ್ನು ನಮಗೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ, ಇದು ಸರ್ಕಾರ ಕಾಟಾಚಾರಕ್ಕೆ ಇಂಥವೆಲ್ಲ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವು ಸರ್ಕಾರಕ್ಕೂ ಕೂಡ ಕೇಳಿದ್ವಿ, ಮುಂದಿನ ಸಾರಿ ಹೆಚ್ಚು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಏನು ಟಾರ್ಗೆಟ್ ಇದೆ ಅದು ಲಾಟ್ರಿ ಮೂಲಕ ಎಲ್ಲ ಆಯ್ಕೆ ಮಾಡ್ತೀವಿ. ಹೆಚ್ಚಿನ ಫಲಾನುಭವಿಗಳ ಆಯ್ಕೆ ಮಾಡಲು ಅವಕಾಶ ನೀಡಬೇಕೆಂದು ಅಧಿವೇಶನದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಈ ಸೌಲಭ್ಯ ದೊರೆಯುತ್ತದೆ ಎಂಬ ಅಭಿಲಾಷೆ ವ್ಯಕ್ತಪಡಿಸಿದರು. 53 ಅರ್ಜಿಗಳಿಂದ ಮಿನಿ ಟ್ರ್ಯಾಕ್ಟರ್ಗೆ ಟಾರ್ಗೆಟ್ ಇರೋದು 2, 5 ಅರ್ಜಿಗಳು ತೆಗಿತೀವಿ. ಎಂಆರ್ ಮರಿಯಪ್ಪ, ರಾಣಿ ವಾಸಪ್ಪ, ಮಸ್ತೆನಾಡಿ. ಎಂ ಸಿ ವೆಂಕಟರಾಯಪ್ಪ, ಬಿನ್ ಲೇಟ್ ಚೌಡಪ್ಪ, ಹಿಂಡಗಲ್. ಈ ವೇಳೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಆರ್ ರಜನಿ, ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಾಲಕೃಷ್ಣ, ಕೃಷಿಕ ಸಮಾಜದ ಅಧ್ಯಕ್ಷ ಸಂತೆಕಲ್ಲಹಳ್ಳಿ ಗೋವಿಂದಪ್ಪ, ರಾಜೇಶ್, ಅಂಬರೀಷ್, ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ರೈತರು ಭಾಗವಹಿಸಿದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮದ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಸತತವಾಗಿ ಸುರಿಯುತ್ತಿರುವ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಕಳೆದ ಒಂದು ವಾರದಿಂದ ಚಾಮರಾಜನಗರ ಜಿಲ್ಲೆಯಾದ್ಯಂತ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರೈತಾಪಿ ವರ್ಗ ನಲುಗಿ ಹೋಗಿದೆ. ಬೆಂಬಿಡದೆ ಸುರಿದ ಮಳೆಗೆ ಕೈ ಸೇರಬೇಕಿದ್ದ ಫಸಲು ನೀರು ಪಾಲಾಗಿದೆ. ರೈತರು ಅಪಾರ ಪ್ರಮಾಣದ ಬೆಳೆ ನಷ್ಟಕ್ಕೆ ಒಳಗಾದರೂ ಸಹ ಇದುವರೆಗೂ ಯಾವುದೇ ಪರಿಹಾರ ದೊರೆತಿಲ್ಲ ಎಂದು ರೈತರೊಬ್ಬರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾನು ಗುಳಿಪುರ ಗ್ರಾಮದ ನಿವಾಸಿ ನಂದೀಶ್ ಅಂತಕ್ಕಂಥವನು. ನಮ್ಮ ಒಂದು ಭಾಗಕ್ಕೆ ನಮ್ಮ ಸರ್ವೆ ನಂಬರ್ 94 ಮತ್ತು 98ರಲ್ಲಿ 1.5 ಎಕರೆ ಜಮೀನಲ್ಲಿ 1600 ಕಟ್ಟೆಗಳನ್ನು ನಾಟಿ ಮಾಡಿದ್ದೆ. ಸುಮಾರು 8 ಲಕ್ಷ ನಿರೀಕ್ಷೆ ಇತ್ತು ಆದಾಯದ ಪ್ರಮಾಣ. ಆದರೆ ಈಗ ಸುವರ್ಣ ಮತ್ತು ಚಿಕ್ಕೊಳೆಯ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆದ ಕಾರಣ ಭಾರಿ ಪ್ರಮಾಣದ ನೀರು ಹರಿದು ನನ್ನ ಬಾಳೆ ನಾಶ ಆಗಿದೆ. ಇದು ಸತತ 3ನೇ ಬಾರಿಗೆ ಬಂದಿರತಕ್ಕಂಥದ್ದು. ಹಿಂದೆ 2 ಬಾರಿ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ. ಹಾಗಾಗಿ ಸರ್ಕಾರ ಯಾವುದೇ ಒಂದು ಸಹಾಯಧನವನ್ನು ಅಥವಾ ಪರಿಹಾರ ವಿಕೋಪದಡಿಯಲ್ಲಿ ಯಾವುದೇ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟಿಲ್ಲ. ಈಗ 3ನೇ ಬಾರಿ ನಿನ್ನೆಯಿಂದ ಅರಿತಾ ಇದೆ. ಯಾರೂ ಸಹ ವಿಎಗಳು ಬಂದು ಅದನ್ನು ಆಲೋಚನೆ ಮಾಡಿ ಅದನ್ನು ಪರಿಹಾರ ನೋಡ್ತಾ ಇಲ್ಲ. ಮತ್ತು ಗ್ರಾಮ ಸೇವಕರು ಸಹ ಬಂದು ನೋಡ್ತಾ ಇಲ್ಲ. ಎಲ್ಲ ಒಂದು ಕಡೆ ಇದ್ದಾರೆ. 3ನೇ ಬಾರಿ ಬಂದಿದೆ, ಆದರೂ ಸಹ ನಮಗೆ ಇನ್ನೂ ಯಾವುದೇ ಒಂದು ಪರಿಹಾರ ಬಂದಿಲ್ಲ ಅಂತಂದರೆ ನಮ್ಮ ಕಷ್ಟಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಪರಿಹಾರವನ್ನು ಬೇಗ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ರೈತರು ಎದುರಿಸುತ್ತಿರುವ ಸಂಕಷ್ಟಗಳು ನಮ್ಮ ನಾಳುವ ರಾಜಕಾರಣಿಗಳಿಗೆ ತಿಳಿಯುತ್ತಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಗಿಮಿಕ್ ರಾಜಕಾರಣ ಮಾಡುವ ಇವರು ನಂತರ ನಾಪತ್ತೆಯಾಗ್ತಾರೆ. ಇವರು ರೈತರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಗುಳಿಪುರ ಗ್ರಾಮದ ರೈತ ನಂದೀಶ್ ಆರೋಪಿಸಿದ್ದಾರೆ. ನಾನು ಜಿ ಎಂ ನಂದೀಶ್ ಅಂತೇಳಿ, ಗುಳಿಪುರ ಗ್ರಾಮ, ಚಾಮರಾಜನಗರ ತಾಲೂಕು ಗುಳಿಪುರ ಗ್ರಾಮದ. ಮೊನ್ನೆ ಮತ್ತೆ 3-4 ದಿನದಿಂದ ಸುರಿತಕ್ಕಂಥ ಭಾರಿ ಮಳೆಯಿಂದ ಸುಮಾರು ಮತ್ತೆ ಇದು 3ನೇ ಬಾರಿ ಪ್ರವಾಹಕ್ಕೀಡಾಗಿರ್ತಕ್ಕಂಥ ಜಮೀನು. ಸರ್ವೆ ನಂಬರ್ 94ರಲ್ಲಿ 94 ಮತ್ತು 98ರಲ್ಲಿ ಒಟ್ಟು 1.5 ಎಕರೆಯಲ್ಲಿ 1800 ಕಟ್ಟೆಗಳನ್ನು ಬಾಳೆ ನಾಟಿ ಮಾಡಿದ್ದೆ. 8 ಲಕ್ಷ ರೂಪಾಯಿ ನಿರೀಕ್ಷೆ ಇತ್ತು. ಆದರೆ 3-4 ದಿನದಿಂದ ಬಿದ್ದಿರ್ತಕ್ಕಂಥ ಭಾರಿ ಮಳೆಗೆ ಈ ಥರ ಹಾನಿ ಆಗಿರ್ತಕ್ಕಂಥ ನೀವು ಕಾಣ್ತಾ ಇದ್ರಾ. ಈಗ 3 ಸರಿ ನಾವು ಪರಿಹಾರ ಅಪ್ಲೈ ಮಾಡಿದ್ರು ಸಹ ಯಾವುದೇ ರೀತಿ ಪರಿಹಾರ ಇನ್ನೂ ಬಂದಿಲ್ಲ. ಹಾಗಾಗಿ ಈಗ ಮತ್ತೆ ಪ್ರವಾಹ ಬಂದಿದೆ 3ನೇ ಬಾರಿ. ಆಗಲೂ ಸಹ ವಿಎ ಬಂದು ನೋಡಿಲ್ಲ ಯಾರೂ ಸಹ. ಹಾಗಾಗಿ ನಾವು ಹಿಂದೆ ಹಾಕಿರ್ತಕ್ಕಂಥದ್ದಕ್ಕೂ ಪರಿಹಾರ ಬಂದಿಲ್ಲ, ಈಗಲೂ ಸಹ ಬಂದು ನೋಡಿಲ್ಲ. ಹಾಗಾಗಿ ಸರ್ಕಾರ ನಮಗೆ ಈ ಒಂದು ಪರಿಹಾರವನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇನ್ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಲಿ ಎಂದು ಒತ್ತಾಯಿಸಿದ್ದಾರೆ. ಶಿವಕುಮಾರ್, ಅಮುಕ್ ಟಿವಿ, ಗುಂಡ್ಲುಪೇಟೆ.
ಸರಿಯಾದ ರೀತಿಯಲ್ಲಿ ಸರ್ವೆ ನಡೆಸದೆ ಸೂಕ್ತ ಮಾಹಿತಿ ನೀಡದೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಹಕ್ಕುಪತ್ರ ವಿತರಿಸುವ ಸಲುವಾಗಿ ಮನೆಗಳು ಗುರುತಿಸುವಲ್ಲಿ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರುಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿ ಮೇಲೆ ಗರಂ ಆದ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ದಲಿತ ಮುಖಂಡರಾದ ವಿಜಯ ನರಸಿಂಹ, ಜನಾರ್ದನ್ ನರಸಿಂಹ ಇತರರು ಸೇರಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ಮೇಲೆ ಗರಂ ಆದರು. ನಗರದ ವಾರ್ಡ್ ನಂಬರ್ 17ರ ತಪತೇಶ್ವರ ಕಾಲೋನಿಯ ನಿವಾಸಿಗಳ ಮನೆ ಮೇಲೆಗೆ ತೆರಳಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮ ಪ್ರಾರಂಭವಾಗುವ ಮುಂಚೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು ಜನಪ್ರತಿನಿಧಿಗಳು ಯಾರಿಗೆ ಬೇಕು ಅಂತವರಿಗೆ ಗುರುತಿಸಿ ಹಕ್ಕುಪತ್ರಗಳನ್ನು ತಯಾರಿಸಿದ್ದಾರೆ. ಇನ್ನು ವಾರ್ಡ್ನಲ್ಲಿರುವ ಕೆಲ ಬಡ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯಲ್ಲಿ ಕೈಬಿಟ್ಟಿರುವುದು ಅನ್ಯಾಯವಾಗಿದೆ. ಕೂಡಲೇ ಸರಿ ಸಮಾನವಾಗಿ ಎಲ್ಲರಿಗೂ ಒಂದೇ ಸಾರಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಕಾರ್ಯವಾಗಬೇಕು. ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರದು ಎಂದು ಅಧಿಕಾರಿಗಳ ಮೇಲೆ ಗುಡುಗಿದರು. ಏನು ದಿನಾಂಕ 24/3/2021 ಒಂದು ಆದೇಶ ಆಗಿರುತ್ತೆ. ರಾಜ್ಯದ ಎಲ್ಲ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸತಕ್ಕಂಥ ಬಡ ಜನರಿಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಹಕ್ಕುಪತ್ರಗಳನ್ನು ವಿತರಿಸಬೇಕು ಅಂತ ಹೇಳ್ಬಿಟ್ಟದನ್ನೇ ಒಂದು ಸುತ್ತೋಲೆ ನೋಡ್ತಿರ್ತಾರೆ. ಆ ಸುತ್ತೋಲೆಗೆ ಮೂಲ ಕಾರಣ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ 20-30 ವರ್ಷಗಳಿಂದ ಕೊಳಗೇರಿ ಪ್ರದೇಶಗಳಿಗೆ ಇಡೀ ರಾಜ್ಯಾದ್ಯಂತ ಹಕ್ಕುಪತ್ರ ನೀಡಬೇಕಂತ ನಾವು ಒತ್ತಾಯ ಮಾಡಿ ಅಹೋರಾತ್ರಿ ಧರಣಿಗಳು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಹತ್ರ ನಾವು ಧರಣಿಗಳು ಮಾಡಿರೋದ್ರಿಂದ ಈ ಆದೇಶ ಆಗಿರುತ್ತೆ. ಆದರೆ ಈಗಿರ್ತಕ್ಕಂಥ ಸರ್ಕಾರ ಆದೇಶ ಮಾಡಿರೋದನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಏನಿದ್ದಾರೆ, ನಗರಸಭೆ ಸದಸ್ಯರಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಏನು ಮಾಜಿ ಇವರಿರ್ಬೋದು, ಇದನ್ನು ರಾಜಕೀಯ ತಾರತಮ್ಯದಿಂದ ಇಲ್ಲಿ ಕೆಲವು ನಿಜವಾದ ಫಲಾನುಭವಿಗಳನ್ನು ಕೈಬಿಟ್ಟು ಅವರಿಗೆ ಬೇಕಾದಂಥ ಇವರನ್ನು ಪಟ್ಟಿ ಮಾಡಿ ಕೊಳಗೇರಿ ನಿರ್ಮೂಲನಾ ಮಂಡಳಿಗೆ ಕಳಿಸಿ ಅಕ್ರಮ ಪಟ್ಟಿ ತಯಾರು ಮಾಡಿ ಇವತ್ತು ಹಕ್ಕುಪತ್ರ ವಿತರಣೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಇದು ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ತೀವ್ರವಾಗಿ ಖಂಡಿಸುತ್ತೆ. ಇದೇನಾದರೂ ಮುಂದುವರೆದಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಮತ್ತೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಂದರೆ ವರಲಕ್ಷ್ಮಿ ಅಂತ ಈ ಹುಡುಗಿ, ಬಿಟ್ಟೋಗಿರ್ತಕ್ಕಂಥ ಫಲಾನುಭವಿ, ರಾಜಕೀಯ ತಾರತಮ್ಯದಿಂದ ಇವರ ಕುಟುಂಬವನ್ನು ಬಿಟ್ಟಿರ್ತಾರೆ. ಅದೇ ರೀತಿ ನರಸಿಂಹಮೂರ್ತಿ ಅಂತ ಅವರನ್ನು ಸಹ ಅದೇ ರೀತಿ ಕೈಬಿಟ್ಟು ಇವತ್ತು ಪಟ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ನಾವೆಲ್ಲೂ ಸಹಿಸೋದಿಲ್ಲ. ಆದ್ದರಿಂದ ಏನು ಜನಪ್ರತಿನಿಧಿಗಳನ್ನು ಬಿಟ್ಟು ಕಾರ್ಯಾಂಗ ಏನಿದೆ ಇವರೇ ನೇರವಾಗಿ ಬಂದು ಯಾವುದೇ ತಾರತಮ್ಯ ತೋರದೆ ಎಲ್ಲ ಮನೆಗಳನ್ನು ಸರ್ವೆ ಮಾಡಿ ಪುನರ್ ಸರ್ವೆ ಮಾಡಿದು ಪುನರ್ ಸರ್ವೆ ಮಾಡಿ ಹಕ್ಕುಪತ್ರಗಳನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಇದೇನಾದರೂ ತಪ್ಪದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈ ತಪ್ತೇಶ್ವರ ಕಾಲೋನಿಗೆ ಹಲವಾರು ವರ್ಷಗಳಿಂದ ಹಕ್ಕುಪತ್ರ ವಿತರಣೆಗೆ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಈ ದಿನ ಶುಭ ದಿನ ಬಂದಿದೆ, ಈ ದಿನ ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಹಿರಿಯರು ಎಲ್ಲ ಹಲವಾರು ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಾರಸೂಚಿಗಳಾಗಿ ನಮ್ಮ ಅಣ್ಣ ವಿಜಯಂತ ಮತ್ತು ಇನ್ನು ಹಲವರು ಹಿರಿಯರು, ಅದೇ ರೀತಿ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿಯವರು ಈ ದಿನ ನಮ್ಗೆ ಅವಕಾಶ ಕೊಟ್ಟು ನನಗೆ ಈ ರೀತಿಯಲ್ಲಿ ನಡೆದ್ರೆ ನಿಮಗೆ ಹಕ್ಕುಪತ್ರಗಳು ಬರ್ತವೆ ಅಂತ ಮಾರ್ಗದರ್ಶನ ಕೊಟ್ಟಿದ್ದರು. ಅವ್ರಿಗೂ ಈ ಸಮಯದಲ್ಲಿ ನಾವು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಇನ್ನು ನಮಗೆ ಈ ಹಕ್ಕುಪತ್ರಗಳಿಗೆ ವಿತರಣೆಗೆ ವಂತಿಕೆ ಹಣವನ್ನು ನೀಡಿದ ನಗರಸಭೆ ಅಧ್ಯಕ್ಷರಿಗೆ, ಪೌರಾಯುಕ್ತರಿಗೂ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ತುಂಬಿದ್ರು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಂತರ ಹಕ್ಕುಪತ್ರ ವಿತರಣೆ ಮಾಡಲು ಬಂದ ಶಾಸಕರು ಅವರಿಗೆ ಮನವೊಲಿಸಿ ಹಕ್ಕುಪತ್ರ ವಿತರಣೆ ಮಾಡಲು ಆಡಳಿತ ಪಕ್ಷದ ನಗರಸಭಾ ಸದಸ್ಯರು, ವಿರೋಧ ಪಕ್ಷದ ನಗರಸಭಾ ಸದಸ್ಯರು ಒಟ್ಟುಗೂಡಿ ಮುಂದಾದರು. ಇನ್ನು ನಂತರ ಮಾತನಾಡಿದ ಶಾಸಕ ಜಿಕೆ ಕೃಷ್ಣಾರೆಡ್ಡಿ, ಕೂಡಲೇ ಇನ್ನುಳಿದಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಜೆಜೆ ಕಾಲೋನಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು 7ನೇ ಕಾಲೋನಿಯಲ್ಲಿ, ತಪ್ಸೇಶ್ವರ ಕಾಲೋನಿಯಲ್ಲಿ ಇವತ್ತು ಸುಮಾರು 300 ಹಕ್ಕುಪತ್ರಗಳು ಕೊಡಬೇಕಾಗಿತ್ತು. ಅದರಲ್ಲಿ ಸುಮಾರು ಒಂದು ಇಲ್ಲಿ ಇವರು ಹೇಳತಕ್ಕಂಥ ಪ್ರಕಾರ 50-60 ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಾಲೀಕರು ಯಾರು ಇಲ್ಲದೆ ಇರೋ ಕಾರಣ ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ 230 ಹಕ್ಕುಪತ್ರಗಳನ್ನು ತಯಾರು ಮಾಡ್ಕೊಂಡು ಬಂದಿದ್ದರು. ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಫಲಾನುಭವಿಗಳಿಗೆ ಈಗಾಗಲೇ ಹಂಚಿಕೆ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸೋಮವಾರದಿಂದ ಅದನ್ನೆಲ್ಲ ಸರ್ವೆ ಮಾಡಿ ಮೆಜರ್ಮೆಂಟ್ ತಗೊಂಡು ಅದನ್ನು ಮುಂದಿನ ವಾರದಲ್ಲಿ ಉಳಿಕೆನ 50-60 ಹಕ್ಕುಪತ್ರಗಳೇನು ಬಾಕಿ ಇದೆ ಅದನ್ನು ಮುಂದಿನ ವಾರದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಇನ್ನು ಉಳಿದಿರ್ತಕ್ಕಂಥದ್ದು ವೆಂಕಟಗಿರಿ ಕೋಟೆ ಕಾಲೋನಿ ಮತ್ತು ಅಂಬೇಡ್ಕರ್ ನಗರ ಆಯಿತು, ಇದು
ವಿನೋಬ್ ಕಾಲೋನಿ ಮತ್ತು ಶಾಂತಿನಗರ ಕೆಲವು ಇದ್ದಾವೆ, ಇನ್ನೊಂದು ನಾಲ್ಕು ಇದ್ದಾವೆ. ಆ ನಾಲ್ಕು ಕೂಡ ಪೂರ್ಣಗೊಳಿಸಿದ್ರೆ ಇನ್ನು ಆರು ಇರ್ತವೆ. ಆರನ್ನ ಹ್ಯಾಂಡ್ ಓವರ್ ಮಾಡಿ, ಸ್ಲಂ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿ ಆ ಉಳಿಕೆ ಇರ್ತವೆ ಆರು ಸ್ಲಂ ಬೋರ್ಡ್ಗಳಲ್ಲಿ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಬಹುಶಃ ಇವತ್ತು ಯಾರಿಗೆ ಹಕ್ಕುಪತ್ರಗಳಿರೋದಿಲ್ಲ, ಬಹುಶಃ ಇವತ್ತು ನಿವೇಶನ ಇರೋದಿಲ್ಲ, ನಿವೇಶನ ಇದ್ದರೆ ಮನೆ ಇರೋದಿಲ್ಲ, ಮನೆ ಇದ್ದರೆ ಹಕ್ಕುಪತ್ರ ಇರೋದಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿದ್ದಾವೆ. ಇವತ್ತು ಸುಮಾರು 30-40 ವರ್ಷಗಳಿಂದ ಏನು ಕಾಯ್ತಾ ಇದ್ರು, ನಮಗೆ ಮನೆಗೆ ದಾಖಲೆಗಳಿಲ್ಲ ಅಂತೇಳಿ ಬಹುಶಃ ಇವತ್ತು ಎಲ್ಲವನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೋಮಣ್ಣವರು ವಸತಿ ಸಚಿವರಾದ ನಂತರ ಬಹುಶಃ ಭಾಳಷ್ಟು ಅಪಾರವಾದಂಥ ಬಡವ್ರ ಬಗ್ಗೆ ಒಂದು ಕಳಕಳಿಯನ್ನು ಇಟ್ಕೊಂಡು ಇದನ್ನು ಮಾಡಲೇಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿ ನಾನು ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೆ. ಮತ್ತು ಹಲವಾರು ಸಂದರ್ಭಗಳಲ್ಲಿ ಅಧಿವೇಶನಗಳಲ್ಲಿ ಕೂಡ ಮಾತನಾಡಿ 30-40 ವರ್ಷಗಳಿಂದ ಏನು ಹಕ್ಕುಪತ್ರಗಳು ಕೊಡಬೇಕಾಗಿತ್ತು, ಇವತ್ತು ಆ ದಾಖಲೆಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ಇನ್ನು ಈ ವೇಳೆ ನಗರಸಭೆ ಉಪಾಧ್ಯಕ್ಷೆ ಸುಹಾಸಿನಿ ಶೇಷು, ನಗರಸಭಾ ಸದಸ್ಯರಾದ ಜಗದೀಶ್, ಮೊಹಮ್ಮದ್ ಶಫೀಕ್, ಬ್ಲಡ್ ಮಂಜು, ಮೊಹಮ್ಮದ್ ಸಿದ್ದಿಕ್, ಅಪ್ಸರ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅವರಿಬ್ಬರು ಕಳೆದ ಒಂದು ವರ್ಷದಿಂದ ಪ್ರೀತಿ ಮಾಡುತ್ತಿದ್ದರು. ಅವರಿಬ್ಬರಿಗೂ ಪ್ರೇಮಾಂಕುರವಾಗಿದ್ದು ಬಸ್ನಲ್ಲಿ ಇವರ ಪ್ರೇಮ ಪ್ರಕರಣ ತಿಳಿದ ಪೋಷಕರು ಹಲವು ಬಾರಿ ತಿಳಿ ಹೇಳಿದರು. ಕೇಳದ ಪ್ರೇಮಿಗಳು ದುರಂತ ಅಂತ್ಯ ಕಂಡಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ, ನೋಡಿ. ಸೈಕಲ್ ದಿನದ ಪ್ರಯುಕ್ತ ತುಮಕೂರಿನಲ್ಲಿ ಸೈಕಲ್ ಬಳಕೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸ್ಮಾರ್ಟ್ ಸಿಟಿಯ ಈ ಕಾರ್ಯಕ್ರಮಕ್ಕೆ ನಗರದ ಸಿದ್ಧಗಂಗಾ ಆಸ್ಪತ್ರೆ ಸಹಕಾರ ನೀಡಿತು. ನಗರದ ಅಮಾನಿಕೆರೆ ಪ್ರವೇಶ ದ್ವಾರದ ಬಳಿ ಸೈಕಲ್ ಬಳಕೆಯಿಂದ ಆಗುವ ಉಪಯೋಗಗಳ ಬಗ್ಗೆ ಬೀದಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ನಗರಪಾಲಿಕೆ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ಮಾತನಾಡಿ, ಸಾರ್ವಜನಿಕರಲ್ಲಿ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಬೇಕು. ಪೆಟ್ರೋಲ್ ವಾಹನ ಬದಲು ಹೆಚ್ಚು ಸೈಕಲ್ ಬಳಕೆ ಮಾಡುವ ಬಗ್ಗೆ ಮಕ್ಕಳಿಗೆ ಕುಟುಂಬದವರು ತಿಳುವಳಿಕೆ ನೀಡಬೇಕು ಎಂದು ಹೇಳಿದರು. ಬಾಲಪ್ರಕಾಶ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲಿರತಕ್ಕಂಥ ನಮ್ಮ ಆತ್ಮೀಯರಾದ ಉಪಸಚಿವರೇ, ಎಲ್ಲ ಗಣ್ಯರೇ, ಇವತ್ತೇನು ನಮ್ಮ ತುಮಕೂರು ನಗರದಲ್ಲಿ ನಾವು ಸೈಕಲ್ ಡೇ ಮಾಡ್ತೀವಿ ಅದೊಂದು ಸಂತೋಷದ ವಿಚಾರ. ಹಾಗೆಯೇ ತುಮಕೂರು ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವ ಶಿಕ್ಷಣ ಅನ್ನೋನು ನಮ್ಮ ನಗರ ಪಾಲಿಕೆಯಿಂದ ಏರ್ಪಾಡು ಮಾಡಿ ಒಂದು ಅರಿವು ಮೂಡು ಕಾರ್ಯಕ್ರಮನು ಇವತ್ತು ಇಕ್ಕೊಂಡಿದ್ದಾರೆ. ಎರಡು ಪ್ರೋಗ್ರಾಮನು ತುಮಕೂರಲ್ಲಿ ಇವತ್ತು ಭಾನುವಾರ ಒಳ್ಳೆ ಒಂದು ಸ್ಮಾರ್ಟ್ ಸಿಟಿಯಿಂದ ನಮ್ಮ ರಂಗಸ್ವಾಮಿ ಎಮ್ ಡಿ ಎಂ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಒಂದು ತುಮಕೂರು ಜನಕ್ಕೆ ಅರಿವು ಮೂಡೋ ಕಾರ್ಯಕ್ರಮ ಒಂದು ಸೈಕಲ್ ಡೇಗೆ ನಮ್ಮ ಶುಭಾಶಯ ಕೋರ್ತಾ, ನಮ್ಮ ಈ ಸಿದ್ಧಗಂಗಾ ಆಸ್ಪತ್ರೆ ನಮ್ಮ ಭಾನುಪ್ರಕಾಶ್ ಹೇಳ್ತಾ ಇದ್ರೆ ಆಗಲೇ ಎಲ್ಲ ಒಂದು ಏನೋ ಸಣ್ಣ ಒಂದು ಆಟ ಇದಾದರೆ ಎಲ್ಲ ಬೆಂಗಳೂರಿಗೆ ಹೋಗೋರು. ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ಭಾನುಪ್ರಕಾಶ್ ಬಂದಮೇಲೆ ಭಾನುಪ್ರಕಾಶ್ ಅವರೇನಪ್ಪ ಅಂದರೆ ಎಲ್ಲ ಆರ್ಟ್ ಪೇಷಂಟು ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗ್ತಾರೆ. ಮೊದಲಾಗಿ ಅದಕ್ಕಾಗಿ ನಮ್ಮ ಭಾನುಪ್ರಕಾಶ್ ಅವರಿಗೆ ನಾನು ತುಮಕೂರಿಂದ ಒಂದು ಅಭಿನಂದನೆ ಕೊಡ್ತೇನೆ. ಯಾಕಂದರೆ ಮೊನ್ನೆ ನೈಟು ನಮ್ಮ ಫ್ರೆಂಡ್ ತಾಯಿಗೇನೆ ಒಂದು ಇದಾಯಿತು, ಬೆಂಗಳೂರಿಗೆ ಹೋಗಂತ ಮಾಡಿದ್ರು, ಇಲ್ಲ ಭಾನುಪ್ರಕಾಶ್ ಅವರಿಂದ ಇಲ್ಲಿಗೆ ಬಂದರು. ಹಾಗಾಗಿ ಅವ್ರದ್ದು ಅಭಿನಂದ ಸಂಸ್ಥೆ ಈ ಒಂದು ಏರ್ಪಾಡು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೂ ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪರಮೇಶ್ ಮಾತನಾಡಿ, ಸ್ಮಾರ್ಟ್ ಸಿಟಿ ಹಾಗೂ ನಗರ ಪಾಲಿಕೆ ಹಮ್ಮಿಕೊಳ್ಳಿರುವ ಆರೋಗ್ಯ ಸಂಬಂಧ ಕಾರ್ಯಕ್ರಮಗಳಿಗೆ ಸಿದ್ಧಗಂಗಾ ಆಸ್ಪತ್ರೆಯ ಸಹಕಾರ ಇರುವುದಾಗಿ ತಿಳಿಸಿದರು. ಇನ್ವಾಲ್ವ್ ಮಾಡಿಕೊಂಡಿರೋದಕ್ಕೆ, ಏನು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ನ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ತುಮಕೂರು ಕಾರ್ಪೊರೇಷನ್ ಸದಸ್ಯರುಗಳಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ಮತ್ತು ನಮ್ಮ ಆಸ್ಪತ್ರೆ ಸಿದ್ಧಗಂಗಾ ಆಸ್ಪತ್ರೆ ಈಗ ಸೂಪರ್ ಸ್ಪೆಷಾಲಿಟಿ ಮತ್ತು ಸ್ಪೆಷಾಲಿಟಿ ಅಂತ ಎರಡು ವಿಂಗನ್ನು ಮಾಡಿಕೊಂಡು ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಇದಕ್ಕೆ ಪ್ಯೂರಾಗಿ ವಿಥೌಟ್ ಎನಿ ಚಾರ್ಜಸ್ ನಾವು ಮೆಡಿಕಲ್ ಕಾಲೇಜು ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಮೊದಲು ನಾವು ಏನು ಪ್ರೈವೇಟ್ ಡಾಕ್ಟರ್ಸ್ಗಳು ನಡೆಸ್ತಾ ಇದ್ದೋ, ಈಗ ಅದು ಸಂಪೂರ್ಣ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿನಲ್ಲಿ ಸೇರಿಕೊಂಡಿರೋದ್ರಿಂದ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಆಗ್ತಾ ಇರೋದ್ರಿಂದ ನಾವು ಒಂದು ಏನು ಸ್ಪೆಷಾಲಿಟಿ ಕೇರ್ನ ಫ್ರೀ ಟ್ರೀಟ್ಮೆಂಟಾಗಿ ಮಾಡ್ತಾ ಇದ್ದೀವಿ. ಅದು ಬ್ಲ್ಯಾಕ್ ಒಂದು ಅದನ್ನೇ ಒಂದು ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ. ಸೂಪರ್ ಸ್ಪೆಷಾಲಿಟಿನೇ ಬೇರೆ, ಸ್ಪೆಷಾಲಿಟಿನೇ ಬೇರೆ ಅಂತ ಸಪ್ರೇಟ್ ವಿಂಗ್ ಮಾಡಿ ಇದನ್ನು ಆರೋಗ್ಯದ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ. ಈ ಒಂದು ಉಪಯೋಗನ ಎಲ್ಲ ತುಮಕೂರಿನ ನಾಗರಿಕರು ಉಪಯೋಗಿಸ್ಕೋಬೇಕು. ನಗರ ಪಾಲಿಕೆ ಸದಸ್ಯ ರೂಪಾ ಶೆಟ್ಟಾಳಯ್ಯ ಮಾತನಾಡಿ, ಹಿಂದೆ ಎಲ್ಲರ ಮನೆಯಲ್ಲಿ ಸೈಕಲ್ ಇರುತ್ತಿತ್ತು, ಈಗ ಸೈಕಲ್ ಬಳಕೆ ಕಮ್ಮಿಯಾಗಿವೆ, ಮತ್ತೆ ಸೈಕಲ್ ಬಗ್ಗೆ ಜಾಗೃತಿ ಮೂಡಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಆಯ್ತಾ, ಇವತ್ತಿನ ದಿನ ಸೈಕಲ್ ಡೇ ಅಂತ ಒಳ್ಳೆ ಕಾರ್ಯಕ್ರಮ ಇದು. ಇವತ್ತಿನ ದಿನ ನಾವು ರಸ್ತೆಯಲ್ಲಿ ಪೂರ ನೋಡಿದ್ರೆ ಬರೇ ಬೈಕ್ ಇರುತ್ತೆ, ಒಳ್ಳೊಳ್ಳೆ ಬೈಕ್ಗಳು ಎಲ್ಲರ ಮನೆಯಲ್ಲೂ, ಇಷ್ಟು ಲಕ್ಷದ ಬೈಕು, ಇಷ್ಟು ಲಕ್ಷದ ಕಾರು,
ಇವೇ ಇದೆ. ಯಾರ್ಯಾರ ಮನೆ ತುಂಬ ಎಲ್ಲರ ಮನೆಯಲ್ಲೂ ಸೈಕಲ್ ಇಲ್ಲ, ಯಾಕೆಂದ್ರೆ ಫಸ್ಟ್ ಎಲ್ಲ ಇತ್ತು ಸೈಕಲ್, ಎಲ್ಲರ ಮನೆಯಲ್ಲೂ ಸೈಕಲ್ ಇದ್ದೇ ಇರೋದು, ಅವರೆಲ್ಲ ಹೆಲ್ತಿ ಆಗಿರ್ತಿದ್ರು. ಇವತ್ತು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ, ಯಾಕೆಂದ್ರೆ ಆರೋಗ್ಯಕ್ಕೆ ಒಳ್ಳೆ ವಿಷಯವಾಗಿದೆ. ಪಾರ್ಕಲ್ಲಿ ನೋಡಬೇಕು, ಒಂದು ಸೈಕಲಿಂಗ್ ಆಗಲಿ ವ್ಯಾಯಾಮದಾಗಲಿ ಎಲ್ಲ ಇದನ್ನು ಹಾಕಿದ್ದಾರೆ ಇವರು ಸ್ಮಾರ್ಟ್ ಸಿಟಿಯಿಂದ. ಅದನ್ನು ಎಲ್ರಿಗೂ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಈ ಸೈಕಲ್ ಅನ್ನೋದು ಬಂದಿರೋದ್ರಿಂದ ಇದನ್ನು ಉಪಯೋಗ ಪಡ್ಕೊಂಡ್ರೆ ನಮ್ಮ ಜನಕ್ಕೆ ಒಂದು ಆರೋಗ್ಯನೂ ಒಂದು ಒಳ್ಳೆ ಸುಧಾರಿಸುತ್ತೆ, ಹಾಗೆ ಜನಕ್ಕೂ ಒಳ್ಳೆ ಒಂದು ವಿಷಯವಾಗಿ ಚೆನ್ನಾಗಿದೆ ಇದು ಸಬ್ಜೆಕ್ಟ್ ಅಂತ ನನಗೆ ತುಂಬ ಖುಷಿ ಅನ್ನಿಸ್ತು. ಹಾಗೆ ಎಲ್ಲರೂ ಎಲ್ಲ ಮಕ್ಳಿಗೂ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫಸ್ಟು ಬೈಕ್ ಕೊಡಿಸ್ಬೇಕು ನನ್ನ ಮಕ್ಳಿಗೆ, ನನ್ನ ಲೆವೆಲ್ಗೆ ಈ ಥರ ಇರಬೇಕು ಆ ಥರ ಇರಬೇಕು ಅನ್ನೋದ್ಕಿಂತ ನನ್ನ ಮಕ್ಳಿಗೆ ಆರೋಗ್ಯ ನಾನು ಕಾಪಾಡಬೇಕು. ಈ ಡಾಕ್ಟರ್ ಆಗಲೇ ಹೇಳಿದಾಗೆ ನಾವು ತಿಂತಾ ಇರೋ ಫುಡ್ಡಲ್ಲಿ ಏನೂ ಇಲ್ಲ. ಇವತ್ತು ಈ ವೇಳೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಂಗಸ್ವಾಮಿ, ಸಿದ್ಧಗಂಗಾ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಭಾನು ಪ್ರಶಾಂತ್ ಮತ್ತಿತರರು ಭಾಗವಹಿಸಿದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.